ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಭ್ರಷ್ಟಾಚಾರ 40% ಕಮಿಷನ್ ಆರೋಪದ ಬೆನ್ನಲ್ಲೇ ಮತ್ತೊಂದು ಅವಾಂತರ ಸೃಷ್ಟಿಯಾಗ್ತಾ ಇದೆ ಅದು ಬೆಂಗಳೂರು ಡಿಸಿ ಆಫೀಸ್ ನಲ್ಲಿ ಲಂಚಾವತಾರ ಬಯಲಾಗ್ತಾ ಇರುವಂತದ್ದು ಈಗ ಆಲ್ರೆಡಿ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಸರ್ಕಾರದ ಮೇಲೆ ಗುತ್ತಿಗೆದಾರರು ಬಹುದೊಡ್ಡ ಆರೋಪವನ್ನ ಮಾಡಿದ್ರು ಅಂತ ಇದು 40% ಕಮಿಷನ್ ಸರ್ಕಾರ ಅಂತ ಆರೋಪವನ್ನ ಮಾಡ್ತಾ ಇದ್ರು ಅದಾದ ಮೇಲೆ ಸಂತೋಷ್ ಪಾಟೀಲ್ ಎಂಬ ಗುತ್ತಿಗೆದಾರ ಕೂಡ ಸಾವನ್ನಪ್ಪಿದ್ರು ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಈಶ್ವರಪ್ಪನವರು ಬೇರೆ ರಾಜೀನಾಮೆಯನ್ನ ಕೊಟ್ರು ಈಗ ಅಧಿಕಾರಿ ವಲಯದಲ್ಲಿ ಆಗ್ತಾ ಇರುವಂತ ಭ್ರಷ್ಟಾಚಾರ ಬಟಾಬೈಲ್ ಆಗ್ತಾ ಇದೆ 15 ಲಕ್ಷ ಲಂಚ ಕೇಳಿದ್ರ ಬೆಂಗಳೂರಿನ ಡಿಸಿ ಅನ್ನುವಂತ ಪ್ರಶ್ನೆ ಜಮೀನು ವಿಚಾರಕ್ಕೆ ಲಂಚ ಕೇಳಿದ್ರ ಬೆಂಗಳೂರು ಡಿಸಿ ಮಂಜುನಾಥ್ ಅನ್ನುವಂತ ಪ್ರಶ್ನೆ ಇದ್ದಿದೆ ಬೆಂಗಳೂರು ಡಿಸಿ ಮಂಜುನಾಥ್ ಮೇಲೆ ಗಂಭೀರವಾದಂತ ಆರೋಪವನ್ನ ಮಾಡಲಾಗ್ತಾ ಇದೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಂಚವನ್ನ ಕೇಳಿದ್ರ ಬೆಂಗಳೂರಿನ ಡಿಸಿ ಆಗಿರುವಂತ ಮಂಜುನಾಥ್ ಅವರು ಅನ್ನುವಂತ ಪ್ರಶ್ನೆ ಏಕೆಂದ್ರೆ ಅವರ ಮೇಲೆ ಆರೋಪವನ್ನ ಮಾಡಲಾಗ್ತಾ ಇದೆ ಮಂಜುನಾಥ್ ಅವರ ಮೇಲೆ ಯಾರು ಆರೋಪ ಮಾಡಿದ್ದು ಯಾವ ರೀತಿಯಾದಂತ ಆರೋಪ ಇದು ತೋರಿಸ್ತೀವಿ ಅದನ್ನು ಬೆಂಗಳೂರು ಡಿಸಿ ಸೂಚನೆ ಮೇರೆಗೆ ಲಂಚವನ್ನ ಕೇಳಿದ್ರಂತೆ ಉಪತಹಶೀಲ್ದಾರ್ ಮಹೇಶ್ ಲಂಚವನ್ನ ಕೇಳಿದ್ರು ಅಂತ ದೂರುದಾರ ಹೇಳ್ತಾ ಇರುವಂತದ್ದು ಮಾಡ್ತಾ ಇರುವಂತ ಆರೋಪ ಇದು ದೂರುದಾರ ಮಾಡ್ತಾ ಇರುವಂತ ಆರೋಪ ಬೆಂಗಳೂರು ಡಿಸಿ ಸೂಚನೆ ಮೇರೆಗೆ ಲಂಚವನ್ನ ಕೇಳಿದ್ರು ಅಂತ ಉಪತಹಶೀಲ್ದಾರ್ ಮಹೇಶ್ ಲಂಚವನ್ನ ಕೇಳಿದ್ರು ಅಂತ ದೂರುದಾರ ಆರೋಪವನ್ನು ಮಾಡ್ತಾ ಇದ್ದಾರೆ ಲಂಚ ಕೇಳಿದ್ದರ ಬಗ್ಗೆ ಎಸಿಬಿಗೆ ದೂರನ್ನ ನೀಡಿದ್ರು ಅಜಂ ಪಾಷಾ ನನ್ನ ಜಮೀನು ಪ್ರಕರಣ ಒಂದು ವರ್ಷದಿಂದ ನಡೆಯತಾ ಇತ್ತು ಜಮೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣ ಒಂದು ವರ್ಷದಿಂದ ನಡೆಯತಾ ಇತ್ತು ಹಣಕ್ಕೆ ಬೇಡಿಕೆ ಇಟ್ಟು ವಿಳಂಬವನ್ನ ಮಾಡ್ತಾ ಇದ್ರು ಅಂತ ಅಜಂ ಪಾಷಾ ನೇರ ಆರೋಪ ಮಾಡ್ತಾ ಇದ್ದಾರೆ ಅದರಲ್ಲೂ 15 ಲಕ್ಷ ಲಂಚವನ್ನ ಕೇಳಿದ್ರು ಅಂತ ದೂರುದಾರ ಆರೋಪನೆ ಮಾಡ್ತಾ ಇರುವಂತದ್ದು ಅಜಂ ಪಾಷಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸರ್ಕಾರ ಸೂಚನೆ ಇದೆ ಹಾಗೆ ಮಾಡೋಕ್ ಬರಲ್ಲ ಅಂತ ಹೇಳಿದ್ರಂತೆ ಅಜಂ ಪಾಷಾ ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಎಸಿಬಿ ದಾಳಿ ಬಗ್ಗೆ ದೂರುದಾರ ಅಜಂ ಪಾಷಾ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ವತಃ ಡಿಸಿ ಅವರೇ ಎರಡು ಬಾರಿ ಭೇಟಿಯಾಗಿದ್ದಾಗಿನೂ ಕೂಡ ಹೇಳ್ತಾ ಇದ್ದಾರೆ ಅಜಂ ಪಾಷಾ ಬೆಂಗಳೂರಿನ ಡಿಸಿ ಮಂಜುನಾಥ್ ಅವರೇ ಸ್ವತಃ ಎರಡು ಬಾರಿ ಭೇಟಿಯಾಗಿದ್ರು ಅಂತ ಅಜಂ ಪಾಷಾ ಹೇಳ್ತಾ ಇರುವಂತದ್ದು ಅವರು ಕೊಟ್ಟಂತ ದೂರಿನ ಆಧಾರದ ಮೇಲೇನೆ ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ರು ಇವತ್ತು 15 ಲಕ್ಷದ ಲಂಚ ಆರೋಪ ಏನ್ ಮಾಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಜಂ ಪಾಷಾ ದೂರನ್ನ ಕೊಡ್ತಿದ್ದ ಹಾಗೆ ಎಸಿಬಿ ಅಧಿಕಾರಿಗಳು ಲಂಚವನ್ನ ಕೊಡುವಂತ ಸಂದರ್ಭದಲ್ಲಿ ರೇಡ್ ಮಾಡಿದ್ರು ಅದು ಬೆಂಗಳೂರಿನ ಡಿಸಿ ಮಂಜುನಾಥ್ ಅವರ ಮೇಲೆ ಬರ್ತಾ ಇರುವಂತ ಒಂದು ಬಹುದೊಡ್ಡ ಆರೋಪ ಇದು ಎಸಿಬಿ ಅಧಿಕಾರಿಗಳು ತಮ್ಮ ದಾಳಿಯನ್ನ ಇನ್ನೂ ಕೂಡ ಮುಂದುವರಿಸಿದ್ದಾರೆ ಏನೇನು ಆಗ್ತಾ ಇದೆ ಅನ್ನುವಂತದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ನೀಡ್ತಾ ಇದೀವಿ ಮುಂದೆ ಒಂದು ಪ್ರಕರಣ ನಡೀತಾ ಇರ್ತಿದೆ ಅದರಲ್ಲಿ ನಾನೊಬ್ಬ ಪ್ರತಿವಾದಿ ಕೇಸಲ್ಲಿ ಈ ಕೇಸನ್ನು ಆರ್ಡರ್ಸ್ಗೆ ಪೋಸ್ಟ್ ಮಾಡಿಕೊಂಡು 2 ತಿಂಗಳಾಗತ್ತೆ 2 ತಿಂಗಳಿಂದ ದಿನ ಬೆಳಗ್ಗೆ ಇದ್ದರೆ ಬೆಳಗ್ಗೆ ಸಂಜೆ ಅಂತ ಟೈಮ್ ಪಾಸ್ ಮಾಡ್ತಾರೆ ಆಮೇಲೆ ವ್ಯವಹಾರ ಮಾಡಲಿಕ್ಕೆ ಒಂದೊಂದು ದಿನಕ್ಕೆ ಒಂದೊಂದು ಥರ ದುಡ್ಡನ್ನು ಡಿಮ್ಯಾಂಡ್ ಮಾಡ್ತಾರೆ ಹಣಕಾಸಿನ ವಿಚಾರದಲ್ಲಿ ಯಾರು ಸರ್ ಡಿಮ್ಯಾಂಡ್ ಮಾಡೋರು ಯಾರು ಡಿ ಸಿ ಅವರು ಸೂಚನೆ ಮೇರೆಗೆ ಇವರು ಅವರ ಸಹಾಯಕ ಮಹೇಶ್ ಅನ್ನೋರು ನನ್ನ ಹತ್ರ ದುಡ್ಡಿನ ಡಿಮ್ಯಾಂಡ್ ಮಾಡ್ತಾರೆ 15 ಲಕ್ಷ ದುಡ್ಡನ್ನು ಕೊಟ್ಟರೆ ಮಾಡಿಕೊಡೋದು ಅಂತ ಹೇಳ್ತಾರೆ ಇಲ್ಲ ಅಂದರೆ ಮಾಡೋದಿಲ್ಲ ಅಂತ ಸೊ ಅದರಿಂದ ನನಗೆ ಲಂಚ ಕೊಡೋದಕ್ಕೆ ಇಷ್ಟ ಇಲ್ಲ ಸೊ ಇದನ್ನು ತೊಗೊಂಡೋಗಿ ನಾನು ನಮ್ಮ ಭ್ರಷ್ಟಾಚಾರದಲ್ಲಿ ಕಂಪ್ಲೇಂಟ್ ಅಲ್ಲ ಡಿ ಸಿ ಅವರೇ ಕೇಳ್ತಿದ್ದಾರೆ ಅಂತ ಹೇಳಿದ್ರು ಅವರು ಅವ್ರನ್ನ ಭೇಟಿಯಾಗಿ ಅಂತ ಹೇಳಿದರು ಪ್ರಾಪರ್ಟಿ ಏನು ಸರ್ ಜಮೀನು ಕೇಸು ಸಿವಿಲ್ ಡಿಸ್ಪ್ಯೂಟು ಸಿವಿಲ್ ಡಿಸ್ಪ್ಯೂಟು ಕೇಸಲ್ಲಿ ಕೇಸ್ ಹಾಕ್ಕೊಂಡು ನನ್ನ ಪರವಾಗಿ ಆದೇಶ ಡ್ರಾಫ್ಟ್ ಆಗಿ ಬೆಂಗಳೂರು ಡಿಸಿ ಮೇಲೆ ದೂರನ್ನ ನೀಡಲಾಗಿರುವಂತದ್ದು ಟಾರ್ಗೆಟ್ ಆಗಿದ್ದು ಮಾತ್ರ ಪಿ ಅಜಂ ಪಾಷಾ ಆರೋಪದಂತೆ 15 ಲಕ್ಷವನ್ನ ಕೇಳಿದ್ರ ಡಿಸಿ ಅನ್ನುವಂತ ಪ್ರಶ್ನೆ ಕೂಡ ಇದೆ ಮೇನ್ ಆಗಿ ಇಲ್ಲಿ ಆರೋಪ ಮಾಡ್ತಾ ಇರುವಂತದ್ದೇ ಅಜಂ ಪಾಷಾ ಅವರು ಡಿಸಿ ಅವರು 15 ಲಕ್ಷವನ್ನ ಕೇಳಿದ್ರು ಅನ್ನುವ ರೀತಿಯಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ ಅಜಂ ಪಾಷಾ ಆದ್ರೆ ಟಾರ್ಗೆಟ್ ಆಗಿದ್ದು ಮಾತ್ರ ಪಿ ಎ ಬೆಂಗಳೂರು ಡಿಸಿ ಮೇಲೆ ಎಸಿಬಿ ದಾಳಿ ಮಾಡಲಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಡ್ತಾ ಇರುವಂಥದ್ದು ಏಕೆಂದರೆ ದೂರನ್ನು ಕೊಟ್ಟಿದ್ದೆ ಜಿಲ್ಲಾಧಿಕಾರಿಯವರ ಮೇಲೆ ಅಜಂ ಪಾಷಾ
ಎಸಿಬಿ ಇಂದ ಡೆಪ್ಯೂಟಿ ತಹಶೀಲ್ದಾರ್ ಮಹೇಶ್ ನನ್ನ ಅರೆಸ್ಟ್ ಮಾಡಲಾಗಿದೆ. ಡೆಪ್ಯೂಟಿ ತಹಶೀಲ್ದಾರ್ ಮಹೇಶ್ ನನ್ನ ಅರೆಸ್ಟ್ ಮಾಡಿದ್ದಾರೆ ಎಸಿಬಿ ಅಧಿಕಾರಿಗಳು. ಬೆಂಗಳೂರು ಡಿಸಿಪಿಎ ಚಂದ್ರು ವಶಕ್ಕೆ ಪಡೆದಿದ್ದಾರೆ ಎಸಿಬಿ ಅಧಿಕಾರಿಗಳು. ಬೆಂಗಳೂರಿನ ಡಿಸಿ ವಿಚಾರಣೆ ಮಾಡ್ತಾರ ಎಸಿಬಿ ಅಧಿಕಾರಿಗಳು ಅನ್ನುವಂತ ಪ್ರಶ್ನೆ ಈಗ ಎದ್ದಿದೆ. ಬೆಂಗಳೂರು ಡಿಸಿ ಕಚೇರಿ ಮೇಲೆ ಎಸಿಬಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಂಚ ಪಡೆಯುವಾಗ ಸಿಕ್ಕಿಬಿದ್ದ ಉಪತಹಶೀಲ್ದಾರ್ ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಉಪತಹಶೀಲ್ದಾರ್ ಸಿಕ್ಕಿಬಿದ್ದು ಎಸಿಬಿಯಿಂದ ಉಪತಹಶೀಲ್ದಾರ್ ಮಹೇಶ್ ನನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ಆಲ್ರೆಡಿ ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಎಸಿಬಿಯಿಂದ ಉಪತಹಶೀಲ್ದಾರ್ ಮಹೇಶ್ ನನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಲಾಗ್ತಾ ಇದೆ. ಎಸಿಬಿ ಡಿವೈಎಸ್ಪಿ ರವಿಶಂಕರ್ ನೇತೃತ್ವದಲ್ಲಿ ನಡೆದಿರುವಂತ ದಾಳಿ ಇದು. ಎಸಿಬಿ ಡಿವೈಎಸ್ಪಿ ಆಗಿರುವಂತಹ ರವಿಶಂಕರ್ ನೇತೃತ್ವದಲ್ಲಿ ಈ ಒಂದು ದಾಳಿಯನ್ನು ಮಾಡಲಾಗಿದೆ. ಡಿಸಿ ಮಂಜುನಾಥ್ ಪಿಎ ಮೇಲೂ ಕೂಡ ಎಸಿಬಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು. ಪಿಎ ಹಾಗೂ ಕ್ಲರ್ಕ್ ಆಗಿರುವಂತಹ ಚಂದ್ರು ಎಸಿಬಿ ವಶಕ್ಕೆ, ಪಿಎ ಮತ್ತು ಕ್ಲರ್ಕ್ ಆಗಿರುವಂತಹ ಚಂದ್ರನನ್ನ ಎಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಡಿಸಿ ಮಂಜುನಾಥ್ ಅವರನ್ನ ವಿಚಾರಣೆ ಮಾಡಲಾಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು